ಇದರಲ್ಲಿ ರವಿ ಹೆಸರೇ ಬರ್ದಿರೋದು. ಅದು ನಾನೇ ಬರ್ದಿದ್ದು. ಹಾಗ ಲಕ್ಷ್ಮಿ, ಇದನ್ನ ನೀನೇ ಬರ್ದಿದ್ದ? ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರೋದನ್ನ ನೋಡಿ ಅನ್ಕೊಂಡೆ. ಇಲ್ಲಿ ಯಾರು ಈ ತರ ಬರೆಯಲ್ಲ ಅಂತ. ನಿನ್ ಮನಸ್ಸಿನ ತರಾನೇ ನಿನ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ. ಎಲ್ರೂ 108 ಸಲ ಶ್ರೀರಾಮ ಜಯರಾಮ ಬರೆಯೋದು ನೋಡಿದೀನಿ. ನೀನೇನು ರವಿ ಹೆಸರನ್ನ ಬರ್ದಿಟ್ಟಿದ್ಯಾ? ಅದು ರವಿ ಮ್ಯಾಚ್ ಅಲ್ಲಿ ಗೆಲ್ಬೇಕು ಅನ್ನೋ ಕಾರಣಕ್ಕೆ ಬೇಡ್ಕೊಂಡು ಬರ್ದಿತ್ತು. ನೀನ್ ಬರ್ದಿದ್ರಲ್ಲಿ ಏನು ತಪ್ಪಿಲ್ಲ. ನೀನ್ ಒಳ್ಳೆ ಮನಸ್ಸಿಂದಾನೇ ಬರ್ದಿರ್ತೀಯ. ಆದ್ರೆ ಇದನ್ನ ನೋಡೋ ಮನ್ಸಿನ ಒಳ್ಳೆ ಮನ್ಸಾಗಿರುತ್ತಾ ಹೇಳು ಭಾಗ್ಯಲಕ್ಷ್ಮಿ. ಒಂದ್ ಹುಡುಗನ ಹೆಸರನ್ನ ಒಂದ್ ಹುಡುಗಿ ಹೀಗ್ ಬರ್ದಿಟ್ರೆ ನೋಡೋರೆಲ್ಲ ತಪ್ಪಾಗ್ ತಿಳ್ಕೊಳಲ್ವಾ? ಅದಕ್ಕೆ ಇದ್ರಲ್ಲಿ ತಪ್ಪಾಗ್ ತಿಳ್ಕೊಳಕ್ ಏನಿದೆ? ಲಕ್ಷ್ಮಿ ಹತ್ರ ಬುಕ್ ಕೊಟ್ಟು ರವಿಗೋಸ್ಕರ ಬೇಡ್ಕೊಂಡು 108 ಸಲ ರವಿ ಹೆಸರು ಬರೆಯೋಕೆ ನಾನೇ ಹೇಳಿದ್ದು. ಅವಳು ಬೇಡ್ಕೊಂಡೇ ಬರ್ದಿದ್ದಾಳೆ, ಇದ್ರಲ್ಲಿ ತಪ್ಪೇನಿದೆ? ಚೇಚೆ, ತಪ್ಪು ಅಂತ ಯಾರು ಹೇಳಿದ್ರು? ಈ ನೋಟ್ಬುಕ್ ನನ್ ಕಣ್ಣಿಗೆ ಬಿತ್ತು, ಯಾರ್ದು ಅಂತ ಕೇಳಿ ಕೊಡೋಣ ಅಂತ ನಾನ್ ಕರೆದೆ. ತಗೋ ಭಾಗ್ಯಲಕ್ಷ್ಮಿ, ಇದನ್ನ ನೀನೇ ಇಟ್ಕೋ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ಯೋಗಿ ವರ್ಯನೇ. ದಾರಿ ಕಾಣದಾಗಿದೆ ರಾಘವೇಂದ್ರ. ಅಯ್ಯೋ, ಈ ಬುಕ್ ಅನ್ನ ಇಟ್ಕೊಂಡು ದೊಡ್ಡ ಪ್ರಳಯನೇ ಸೃಷ್ಟಿ ಮಾಡ್ಬೇಕು ಅಂತ ನೋಡಿದ್ರೆ ಹೀಗ್ ಟುಸ್ಪಟಕ್ಕೆ ಆಗೋಯ್ತಲ್ಲ. ಅದಕ್ಕೆ ಲಕ್ಷ್ಮಿನ ಸಿಕ್ ಹಾಕಿಸ್ಬೇಕು ಅನ್ಕೊಂಡ್ರಿ, ಅದು ನಡೀಲಿಲ್ಲ ಅಂತ ಅಪ್ಸೆಟ್ ಆದ್ರ? ಚೇಚೆ, ನಾನು ಅವಳನ್ನ ಸಿಕ್ ಹಾಕಿಸ್ಬೇಕು ಅಂತ ಅನ್ಕೊಳ್ಳಿಲ್ಲ. ಹೌದಾ? ತುಂಬಾ ಚೆನ್ನಾಗ್ ನಟಿಸ್ತೀರಾ. ಏನ್ ಹೇಳ್ತಾ ಇದೀಯ? ನಾನ್ ಯಾಕ್ ನಟಿಸ್ಲಿ? ಲಕ್ಷ್ಮಿನ ಸಿಕ್ ಹಾಕ್ಸೋದ್ರಿಂದ ನನಗ್ ಏನ್ ಲಾಭ? ಈಗ ನೀವ್ ನನಗ್ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ನಿಮಗ್ ಮಾತ್ರ ಗೊತ್ತಿದೆ. ಆದ್ರೆ ಒಂದ್ ವಿಷಯ ಚೆನ್ನಾಗ್ ಅರ್ಥ ಆಗ್ತಿದೆ, ನೀವ್ ಅನ್ಕೊಂಡಿದ್ದು ಯಾವುದು ನಡೆಯಲ್ಲ. ಇಲ್ ನೋಡು ಕಮಲ, ಭಾಗ್ಯಲಕ್ಷ್ಮಿ ಈ ಮನೆಗ್ ಸೊಸೆಯಾಗಿ ಬರ್ಬೇಕು ಅಂತ ನೀನ್ ಆಸೆ ಪಡ್ತೀಯ? ನಿಮ್ ತರ ಭಾಗ್ಯಲಕ್ಷ್ಮಿ ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ನಾನು ಆಸೆ ಪಡಲ್ಲ. ಕೇಳಿದ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಕೊಡು. ಈಗ ನಾನು ನೇರವಾಗೇ ಉತ್ತರ ಕೊಟ್ಟೆ. ಅದಕ್ಕೆ ಅದು ನಿಮಗ್ ಅರ್ಥ ಆಗ್ಲಿಲ್ಲ ಅಂದ್ರೆ ತಪ್ಪು ನಂದಾಗಲ್ಲ, ನಿಮ್ದೇನೆ. ಏನ್ ಹೇಳ್ತಾ ಇದೀಯಾ? ಒಳ್ಳೆಯವ್ರ ತರ ನಾಟಕ ಆಡೋದನ್ ಬಿಟ್ಟು ನಿಜವಾಗ್ಲೂ ಒಳ್ಳೆಯವರಾಗಿರೋದನ್ ಕಲೀರಿ. ಆಗ ಮಾತ್ರ ನೀವು ಬೇರೆಯವ್ರನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ, ಬೇರೆಯವರು ನಿಮ್ಮನ್ನ ಅರ್ಥ ಮಾಡ್ಕೋತಾರೆ. ಗುಡ್ ಮಾರ್ನಿಂಗ್ ಮೇಡಮ್. ಹಾ, ಗುಡ್ ಮಾರ್ನಿಂಗ್. ನಿನ್ನನ್ನೇ ಎದುರು ನೋಡ್ತಿದ್ದೆ. ನನ್ನ ಸಂತೋಷನ ತಗೊಂಡ್ ಬಂದಿದ್ದೀನಿ, ತಗೊಳ್ಳಿ. ಥ್ಯಾಂಕ್ ಯು. ಇಲ್ಲಿ ಕುಡಿಯಕ್ಕ. ಚಿಪ್ಪು, ಚಿಪ್ಪಿಲ್ಲ. ಏಯ್ ಚಿಪ್ಪೆಲ್ಲಿ, ಹೇಳು ಚಿಪ್ಪೆಲ್ಲಿ. ಏನ್ ಮೇಡಮ್, ನೀವು ಉಂಗ್ರ ತಾನೇ ಕೇಳಿದ್ದು? ಇವರು ಚಿಪ್ಪು ಅದು ಇದು ಅಂತ ಏನೇನೋ ಹೇಳ್ತಿದ್ದಾರೆ. ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಆಡ್ಬೇಡ. ಈಗ ಚಿಪ್ಪೆಲ್ಲಿ ಅಂತ ಹೇಳಿದ ಹೋದ್ರೆ ನಿನ್ನ ಕೊಂದು ಬಿಡ್ತೀನಿ. ಹೇಳು ಚಿಪ್ಪೆಲ್ಲಿ. ಮೇಡಮ್, ನಿಜವಾಗ್ಲೂ ನನ್ ಚಿಪ್ಪ ಬಗ್ಗೆ ಏನು ಗೊತ್ತಿಲ್ಲ, ನಾನ್ ನೋಡಿಲ್ಲ. ನೀನ್ ನೋಡ್ಲಿಲ್ಲ ಅಂದ್ರೆ ಉಂಗುರದಲ್ಲಿದ್ದ ಚಿಪ್ಪ ಎಲ್ಲೋಯ್ತು. ಹೇಳು. ಏನ್ ಮೇಡಮ್ ಇದಲ್ಲ? ರಾಜು, ನಾನು ಹೇಳದ್ ಕೇಳು, ಸ್ವಲ್ಪ ಸುಮ್ನೆ. ಉಮನಿಗೆ ಆ ಚಿಪ್ಪ ಬಗ್ಗೆ ಏನು ಗೊತ್ತಿಲ್ಲ. ಇಲ್ಲೋಡು, ನೀವು ಇವಳನ್ನ ತುಂಬಾ ನಂಬ್ತಾ ಇದ್ದೀರಾ.
ನೀವು ಸ್ವಲ್ಪ ಸುಮ್ಮನೆ ಇರಿ, ಇವಳ ಹತ್ರ ನಿಜನ ನಾನು ಬಾಯಿ ಬಿಡಿಸ್ತೀನಿ. ಏಯ್ ಹೇಳು, ಚಿಪ್ಪಲ್ಲಿದೆ ಅಂತ ಹೇಳ್ತೀಯೋ ಇಲ್ವೋ ಹೇಳು, ಇಲ್ಲ ಅಂದ್ರೆ ಹಲ್ಲು ಬಿಡ್ತೀನಿ. ರಾಜು ಬರೋ ಕಡೆ ಅಕ್ಕ, ಬಾ ಹೇಳ್ತಿದ್ದೀನಲ್ಲ ಬರೋ ಕಡೆ ಅಕ್ಕ. ನಾನು ನೀವು ಉಂಗ್ರ ಬೇಕು ಅಂತ ಕೇಳಿದ್ರಿಂದ ನಿಮ್ಗೋಸ್ಕರ ಕಷ್ಟಪಟ್ಟು ನೈಟ್ ಎಲ್ಲ ನಿದ್ದೆ ಮಾಡಿದೆ, ಜಾಗರಣೆ ಮಾಡಿ ಈ ಉಂಗ್ರನ ಎಲ್ಲಿದೆ ಅಂತ ಕಂಡು ಹಿಡಿದು ತಗೊಂಡ್ ಬಂದೆ. ಇವ್ರು ನೋಡಿದ್ರೆ ನನ್ನ ಹೊಡಿತೀನಿ ಬಡಿತೀನಿ ಅಂತಾರೆ. ನಿಮಗ್ ನಾನು ಒಳ್ಳೇದ್ ಮಾಡಕ್ ಹೋದ್ರೆ ಇದೇನಾ ನೀವು ನನ್ ಕೊಡೋ ಮರ್ಯಾದೆ? ಇಲ್ಲಿ ನೋಡುಮ್ಮ, ರಾಜು ಸ್ವಲ್ಪ ಒರಟು ಸ್ವಭಾವದವನು, ಅವನು ಮಾತಾಡಿದ್ದೆಲ್ಲ ನಿನ್ ಮನಸ್ಸಿನಲ್ಲಿ ಇಟ್ಕೋಬೇಡ. ಆಕ್ಚುಲಿ ಉಮಾ, ಆ ಚಿಪ್ ನನಗೆ ತುಂಬಾನೇ ಮುಖ್ಯ, ಅದಕ್ಕೆ ಅದು ಸಿಕ್ಲಿಲ್ವಲ್ಲ ಅಂತ ಪಾಪ ರಾಜು ತುಂಬಾನೇ ಟೆನ್ಷನ್ ಆಗ್ಬಿಟ್ಟ. ಚಿಪ್ ಕಾಣಿಸ್ಲಿಲ್ಲ ಅಂದ್ರೆ ಅದಕ್ಕೆ ನಾನೇನ್ ಮಾಡ್ಲಿ? ಅದ್ರಲ್ಲಿ ಚಿಪ್ ಇದೆ ಅಂತ ನನಗೆ ಹೇಗ್ ಗೊತ್ತಾಗ್ಬೇಕು? ಮುಂಚೆನೆ ನೀವು ಅದ್ರ ಬಗ್ಗೆ ನನ್ನ ಹತ್ರ ಏನಾದ್ರೂ ಹೇಳಿದ್ರ? ಒಂದೇ ಒಂದು ಉಂಗುರಕ್ಕೋಸ್ಕರ ನೀವ್ ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ ಮೇಡಮ್ ಅಂತ ನಾನೇ ನಿಮ್ ಹತ್ರ ಕೇಳದ್ನಲ್ವಾ? ಆಗ್ಲಾದ್ರೂ ನೀವ್ ಆ ಚಿಪ್ ಬಗ್ಗೆ ನನ್ನ ಹತ್ರ ಹೇಳಿದ್ರೆ ಆ ಉಂಗ್ರ ನನ್ ಕೈಗೆ ಸಿಕ್ಕದ್ ಕೂಡ್ಲೆ ಅದ್ರಲ್ಲಿ ಚಿಪ್ ಇದೆಯಾ ಅಂತ ನೋಡ್ತಿದ್ದೆ. ಅದ್ರಲ್ಲಿ ಇಲ್ಲ ಅಂದ್ರೆ ಚಿಪ್ ಬೇರೆ ಎಲ್ಲಾದ್ರೂ ಇದೆಯಾ ಅಂತ ಹುಡುಕ್ತಿದ್ದೆ. ಆದ್ರೆ ನೀವು ನನ್ನ ಹತ್ರ ಏನು ಹೇಳಲಿಲ್ಲ. ನಿಮ್ಮನ್ನ ನಾನ್ ನಂಬ್ದಷ್ಟು ನೀವು ನನ್ನನ್ನ ನಂಬ್ಲಿಲ್ವಲ್ಲ ಮೇಡಮ್, ಇನ್ ನಾನೇನ್ ಮಾಡ್ಲಿ? ಅದು ಆಕ್ಚುಲಿ ಹಾಗೇನು ಇಲ್ಲ ಉಮಾ, ನಿನ್ ಮೇಲೆ ನಂಬಿಕೆ ಇಲ್ಲ ಅಂತ ಏನು ಇಲ್ಲ. ನಿನ್ ಮೇಲೆ ನಂಬಿಕೆ ಇಲ್ದೇನೇನ ಈ ಕೆಲಸ ಮಾಡಕ್ ನಿನಗೆ ಒಪ್ಪಿಸ್ದೆ ಮೇಡಮ್? ನಿಮಗ್ ನನ್ ಮೇಲೆ ನಂಬಿಕೆ ಇದ್ರೆ ನಾನ್ ಹೇಳೋದನ್ನ ನೀವು ನಂಬ್ಲೇಬೇಕು. ಆ ಚಿಪ್ಪು ನನಗ್ ಯಾಕೆ ಹೇಳಿ? ಅದನ್ನ ನಾನ್ ಇಟ್ಕೊಂಡು ಏನ್ ಮಾಡ್ಲಿ? ಉಂಗ್ರಾನ ಹುಡುಕಿ ತಗೊಂಡ್ ಬಂದ್ ಕೊಡೋಕ್ ಗೊತ್ತಿರೋ ನನಗೆ ಚಿಪ್ ಅನ್ ತಗೊಂಡ್ ಬಂದ್ ಕೊಡೋದ್ರಲ್ಲಿ ಏನ್ ಕಷ್ಟ? ಕರೆಕ್ಟೇ, ಅದು ನಾನು ಹೇಳ್ದಲ್ಲ ಉಮಾ, ರಾಜು ಏನೋ ಟೆನ್ಷನ್ ಅಲ್ಲಿ ಮಾತಾಡ್ಬಿಟ್ಟ ಅಂತ. ಅದೆಲ್ಲ ಬಿಡು, ಪರವಾಗಿಲ್ಲ, ನನಗೆ ಆ ಚಿಪ್ ಬೇಕು. ಅದನ್ನ ಮಹಾಲಕ್ಷ್ಮಿನೇ ತೆಗೆದಿಟ್ಟಿರ್ಬೇಕು ಅಂತ ಕಾಣುತ್ತೆ. ಅದಕ್ಕೋಸ್ಕರನೇ ಆವತ್ತು ಫೋನ್ ಅಲ್ಲಿ ಅವಳು ನನ್ನ ಜೊತೆ ತುಂಬಾ ಜಂಬುವಾಗಿ ಮಾತಾಡಿದ್ಲು. ಈಗ ನೀನೇನ್ ಮಾಡ್ತೀಯ ಅಂದ್ರೆ, ಈ ಉಂಗ್ರನ್ ತೆಗೆದಿಯಲ್ಲ, ಅದೇ ಜಾಗದಲ್ಲಿ ಇದನ್ನ ತಗೊಂಡೋಗಿ ಇಟ್ಬಿಡು. ಆಗಷ್ಟೇ ಮಹಾಲಕ್ಷ್ಮಿಗೆ ಯಾವ ಡೌಟು ಬರಲ್ಲ. ಸಂದೇಹ ಏನಾದ್ರೂ ಬಂದ್ಬಿಟ್ರೆ ಆಮೇಲೆ ಆ ಚಿಪ್ ತಗೊಳ್ಳೋ ತುಂಬಾನೇ ಕಷ್ಟ ಆಗುತ್ತೆ. ನೀನಿನ್ ಹೊರಡುಮ್ಮ. ಆಯ್ತು ಮೇಡಮ್. ಚಿಪ್ ಅನ್ ಮರ್ತು ಬಿಡ್ಬೇಡ. ಇಲ್ಲ ಮೇಡಮ್, ಆದಷ್ಟು ಬೇಗ ನಿಮಗ್ ಚಿಪ್ ತಂದು ಕೊಡ್ತೀನಿ. ಅಕ್ಕ, ನೀವು ಓವರ್ ಅವಳಿಗೆ ಸಲಿಗೆ ಕೊಡ್ತಾ ಇದ್ದೀರಾ. ಯಾಕೆ ಉಂಗ್ರನ ವಾಪಸ್ ಅವಳು ಕೊಟ್ರಿ? ಆ ಚಿಪ್ ತಗೊಳಕ್ಕೂ ಅವಳಿಗೇನೆ ಹೇಳಿದಿರಾ? ಅವಳನ್ನ ನಂಬೇಡಿ ಅಕ್ಕ. ರಾಜು ರಿಲ್ಯಾಕ್ಸ್. ಆ ಚಿಪ್ಪು ಒಳಗಡೆ ಏನಿದೆ ಅನ್ನೋದು ಅವಳಿಗೆ ಏನು ಗೊತ್ತಿಲ್ಲ. ಆ ಕಾರಣಕ್ಕೆ ಅವಳು ಮುಂದೆ ನಾವು ಓವರ್ ಆಗಿ ರಿಯಾಕ್ಟ್ ಮಾಡ್ಕೋದು. ಅವಳು ತುಂಬಾ ಫ್ರಾಡ್. ಇವಳ ಹತ್ರ ನಾವು ತುಂಬಾ ಜಾಗ್ರತೆಯಿಂದನೇ ಇರಬೇಕು. ಇವಳ ಮುಖಾಂತರನೇ ಆ ಚಿಪ್ ನಮ್ಮ ಕೈಗೆ ಬರೋ ಹಾಗೆ ಮಾಡಬೇಕು. ಅದಕ್ಕೋಸ್ಕರನೇ ಒಂದು ಚಿಕ್ಕ ಡ್ರಾಮಾ ಮಾಡಿ ಅವಳ ಎದುರು ನಟಿಸ್ತೆ. ಅರ್ಥ ಆಯ್ತಾ? ಸಭಾಶಕ. ದಿವ್ಯಾ, ಹಾಯ್. ಹೇ.